ನಿಷೇಧಿಸಲ್ಪಟ್ಟಿರುವ ಪ್ಲಾಸ್ಟಿಕ್ಗಳ ಬಳಕೆ ಹಾಗೂ ಮಾರಾಟ ಮಾಡುತ್ತಿದ್ದ ಮಡಿಕೇರಿಯ ಸುಮಾರು 25ಕ್ಕೂ ಹೆಚ್ಚು ಅಂಗಡಿಗಳ ಮೇಲೆ ನಗರಸಭೆ ದಾಳಿ ನಡೆಸಿದೆ. ನಗರಸಭೆ ವ್ಯಾಪ್ತಿಯ ಚೌಕಿ ವೃತ್ತದಿಂದ ಮಾರುಕಟ್ಟೆವರೆಗಿನ ಅಂಗಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಗರಸಭೆ ಪೌರಾಯುಕ್ತರು, ಆರೋಗ್ಯ ವಿಭಾಗದ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಪ್ಲಾಸ್ಟಿಕ್ ಬಳಕೆ ಹಾಗೂ ಮಾರಾಟ ಮಾಡುತ್ತಿದ್ದ ಅಂಗಡಿಗಳಿಗೆ ದಂಡ ವಿಧಿಸಿ ಬಿಸಿ ಮುಟ್ಟಿಸಿದರು. ಒಂದೇ ದಿನದಲ್ಲಿ ಒಟ್ಟು 11,800 ರೂಪಾಯಿಗಳಷ್ಟು ದಂಡ ಸಂಗ್ರಹವಾಗಿದೆ. ದಾಳಿ ಸಂದರ್ಭ ಚೌಕಿ ಬಳಿಯ ಒಂದು ಅಂಗಡಿಯ ಪಕ್ಕದ ತೆರೆದ ಸ್ಥಳದಲ್ಲಿ ತ್ಯಾಜ್ಯದ ರಾಶಿ ಬಿದ್ದಿತ್ತು. ಇದನ್ನು ಗಮನಿಸಿದ ತಂಡವು ತ್ಯಾಜ್ಯದಲ್ಲಿ ದೊರೆತ ಬಿಲ್ಲುಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಂಗಡಿಯ ಮಾಲೀಕನ ಗುರುತು ಪತ್ತೆ ಹಚ್ಚಿ ಘನ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ನಿಯಮದ ಪ್ರಕಾರ ಮಾಲೀಕನಿಂದ ರೂಪಾಯಿ 5,000 ದಂಡ ಸಂಗ್ರಹಿಸಿದ್ದಾರೆ. ಪ್ರತಿ ಶುಕ್ರವಾರ ಅಂಗಡಿಗಳ ಮೇಲೆ ದಾಳಿ ನಡೆಸುವಂತೆ ಜಿಲ್ಲಾಧಿಕಾರಿ ಸೂಚಿಸಿದ್ದು, ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಪ್ಲಾಸ್ಟಿಕ್ ಅನ್ನು ತ್ಯಜಿಸಿ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸುವ ಮೂಲಕ ಸಹಕರಿಸುವಂತೆ ಪೌರಾಯುಕ್ತ ರಾಮದಾಸ್ ಮನವಿ ಮಾಡಿದ್ದಾರೆ.